ಸೆಲ್ ನಂಬರ್ ಕೊಡ್ತೀರಾ? ಏನು ನಿಮ್ ಫೋನ್ ನಂಬರ್? ನಮ್ ಮಮ್ಮಿ ಯಾರು ಅಂತ ಗೊತ್ತಾ ನಿಮ್ಗೆ? ನಮ್ ಡ್ಯಾಡಿ ಗೊತ್ತು. ಬೇಕಾ? ಬೇಕಾಗಿರತ್ತೆ ಕೇಳ್ತಾರೆ ಕೊಡ್ರಿ. ಅವಾಗ್ಲಿ ನೋಡ್ತಾ ಇದೀನಿ, ಏನಯ್ಯ ನಿನ್ ಪ್ರಾಬ್ಲಮು? ಎಂತ ಇಂಟ್ರೆಸ್ಟಿಂಗ್ ಮ್ಯಾಚ್ ನಡೀತಾ ಇದೆ. 36-36 ಟೈ ಆಗಿದೆ. ಇದ್ರಲ್ಲಿ ನೋಡು, ಅವಳೆ ಟಾಪ್ ಸ್ಕೋರ್, ನನ್ ಗರ್ಲ್ ಫ್ರೆಂಡ್, 23 ಬ್ಯಾಸ್ಕೆಟ್ಸ್ ಹಾಕಿದಾಳೆ. ಇಂಥ ಸಿಚುವೇಶನ್ ನಲ್ಲಿ ಎಲ್ಲಾರು ಅವಳು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮಿಬ್ರದ್ದು ಏನೇನ್ ಡೌ? ನಿನಗೆ ಬುದ್ಧಿ ಇಲ್ಲನೆ? ಇಬ್ರು ಮ್ಯಾಚ್ ನೋಡಿ, ಕಮಾನ್ ವಾ ತಿ ವಾ ತಿ ವಾ ತಿ factor life for me, really it's the drop of the beat, one that you wanna listen to, drop of a hat, the drop of a rap, the drop of a beat you might have listened to before it was rap. ಸ್ವಾತಿ, ಮ್ಯಾಚ್ ಮುಗಿದ್ಮೇಲೆ ಅವ್ರ ಮುಖ ನೋಡ್ಬೇಕಿತ್ತು. ಏ ಶ್ರುತಿ, ಈ ಮ್ಯಾಚ್ ನ ನಾವ್ ಗೆದ್ರೆ ನೀನ್ ಎಲ್ರಿಗೂ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದೆ ತಾನೆ? ನಾನ್ ಯಾವಾಗ್ಲೇ ಹೇಳಿದ್ದೆ? ಕ್ಯಾಂಟೀನ್ ಅರ್ಥ ಮಾಡ್ಕೊ. ಅರ್ಥ ಆಯ್ತು, ಅರ್ಥ ಆಯ್ತು, ನಡಿ ಹೋಗೋಣ. ಏ ಫ್ರೆಂಡ್, ಎಲ್ರು ಕ್ಯಾಂಟೀನ್ ಬನ್ನಿ. ಬೈರಣ್ಣ, ಕಪ್ ಗೆದ್ದಿದೀವಿ, ಫ್ರೆಂಡು ಟ್ರೀಟ್ ಕೊಡಿಸ್ತಾ ಇದ್ದಾಳೆ, ಅರ್ಥ ಮಾಡ್ಕೊ ಪ್ಲೀಸ್. ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರವ, ಅಯ್ಯನ್ ಮತ್ ನಾವ್ಯಾರು ಮೀರಂಗಿಲ್ಲವ, ಉಗಿತಾರವ ನಡಿಯವ. ಈ ಯಮದೂತ್ರ ಅವಳ ಜೊತೆಗೆ ಇಟ್ಬಿಟ್ಟು ನನ್ ಪ್ರಾಣ ಯಾಕಪ್ಪ ತೆಗಿತಾ ಇದ್ಯಾ? ಇದಕ್ಕೇನ್ ಮುಕ್ತಿನೇ ಇಲ್ವಾ? ಹಲೋ ಅಣ್ಣ, ಗಾಡಿ ತಿರುಗಿಸ್ರು.
ಎಲ್ಲೋ ಅವನು ಆ ಗಜೇಂದ್ರ ಹತ್ತಿ ಪಚ್ಚನ ರೋಡಿಗೆ ಕರ್ಕೊಂಡ್ಬಂದು ನಮ್ಮ ಸ್ವಾತಿನ ಹೇಳ್ಕೊಂಡು. ನಮ್ಮವರು ಎಷ್ಟು ಜನ ಅವರು ಅಷ್ಟು ಜನರನ್ನು ಲಾರಿಲಿ ಹತ್ತೋದಿ ಕೇಳ್ರು, ಊರೂರೇ ಹತ್ಕೊಂಡು ಉರಿಬೇಕು, ಗಂಡ್ಸು ಹೆಂಗ್ಸು ಅಂದಲೇ ಕೊಚ್ಚಿ ಬಿಸಾಕರು. ರೀ ಅಲ್ಲಿಗೆ ಅವ್ರಿಗೂ ನಿಮ್ಗೂ ಏನ್ರಿ ವ್ಯತ್ಯಾಸ ಉಳಿಯುತ್ತೆ? ನೀವು ಹೋಗಿ ಅವ್ರನ್ನ ಕೊಚ್ಚಾಕ್ತೀರಾ, ಒಂದಿನ ಅವ್ರು ಬಂದು ನಮ್ಮನ್ನೆಲ್ಲ ಕೊಚ್ಚಾಕ್ತಾರೆ. ಅವ್ರೇನಾದ್ರೂ ನಮ್ಮ ಸ್ವಾತಿನಿ ಎತ್ಕೊಂಡು ಹೋಗಿದ್ದಿದ್ರೆ ಅವ್ರ ಬದುಕು ಎಷ್ಟು ದಿನ ಅಂತ ಈ ನರಕದ ಬದುಕು ನಮ್ಗೆ? ಯಾವ ಗಳಿಗೆಯಲ್ಲಿ ಆ ಹೆಣ್ಮಗಳನ್ನ ನಮ್ಮನೆ ಕರ್ಕೊಂಡು ಬಂದ್ರು? ಇವತ್ತು ನಮ್ಮ ಮನೆ ಮಗಳ ಮಾನ ಉಳಿತು. ಹೌದು ಡ್ಯಾಡಿ, ಶಕ್ತಿ ಇವತ್ತು ಈ ಮನೇಲಿ ಇಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಕ್ಕಳ ನನ್ನ ಮನೆನ ಕಾರ್ಪೊರೇಷನ್ ಆಸ್ಪತ್ರೆ ಮಾಡ್ಬಿಟ್ರಲ್ಲ, ಹಾ ನನ್ನ ಮಗ ಇಲ್ಲಿ ಕಳ್ಳಿದ್ದೆ ಮಾಡ್ಬೇಡ, ಹೇಳು ಬಡತದೆ ಮಾಂಸ ತಿಂದು ತಿಂದು ಹುಲಿ ಮರಿ ಥರ ಇದ್ರು ಹೋಗಿ ಹೋಗಿ ಮೈಕೆ ನಾಟಿ ಮಾಡಿಸ್ಕೊಂಡ ಬರೋದು, ಯಾವಳ್ಳ ಹೊಡೆದಿದ್ದು ಬಡತವ ಯಾವಳ ಹೊಡೆದಿದ್ದು ಲೇ ಬಚ್ಚಪ್ಪ. ಏ ಬಾವಾ ಅನ್ಯ ಆಗಿ ಬಂದು ನನ್ನ ಚಕ್ರಿಯೋದ್ರಲ್ಲಿ ಸಿಕ್ಬಿದ್ದೇನು? ಏ ಮಗ ಅವನು ಯಾವನು ಸಿಕ್ಬಿದ್ದನು ಮಹಾಭಾರತದಲ್ಲಿ? ಅಭಿಮನ್ಯು. ಅಭಿಮನ್ಯು ಏ ಕತ್ತರಿಸ್ ಬಿಸಾಕ್ರು ಅವನ್ನ. ಅವಳು ಹೇ ಬಚ್ಚಪ್ಪ ಬಚ್ಚ, ನಿನ್ ಯಾವುದೇ ಚಕ್ರವನ್ನ ಹುಟ್ಟಾಕುದ್ರು ಅದನ್ನ ಬೇತ್ಸಿ ನನ್ನ ನನ್ನ ಸಂಸಾರನ ಕಾಪಾಡಕ್ ಬಂದಿರೋ ಇವಳು ನನ್ನ ಪಾಲಿನ ಅರ್ಜುನ. ಅಷ್ಟೇ ಯಾಕೆ ನನ್ನ ಬದುಕನ್ನೇ ಕಾಯೋ ಬ್ರಹ್ಮ. ಲೇ ಬಚ್ಚ ನಿನ್ನನ್ನು ನೀನು ಗಂಡ್ಸು ಅಂತ ತಿಳ್ಕೊಂಡು ನಡುಕ್ಕೆ ಹೊಡೆದಾರ ಕಟ್ಕೊಂಡಿದ್ರೆ ಬಾರೋ ಬಾರೋಲೇ ಬಂದು ಈ ಅಂಜನಪ್ಪನ ಮೈ ಮೇಲಿರೋ ಒಂದೇ ಒಂದು ಕೂದಲು ಕೇಳ್ರು ಕೇಳ್ರು ನೋಡೋಣ. ಇವತ್ತಿಂದ ಈ ಕ್ಷಣದಿಂದ 24 ಗಂಟೆನೂ ನೀನು ಯಾವ ಟೈಮ್ಗೆ ಮನೆಗೆ ನುಗ್ತಿ ಅನ್ನುಗೋ ನನ್ನ ಮಗನೇ ಬಾಗಲು ತೆಗ್ದೇ ಇರ್ತೀನಿ. ಶಕ್ತಿ ಬಾಯಿಲಿ. ನಮ್ಮೆಲ್ಲರೂ ಮನಸ್ಸಿನಲ್ಲಿ ಮನೆ ಮಾಡಿರ್ಬೇಕಾದ್ರೆ ಇನ್ ಮುಂದೆ ನಿನ್ ಸ್ಥಾನ ಮನೆ ಒಳಗಮ್ಮ. ನಾಳೆ ಎಂಬುದೋ ನೀ ನಡೆಸೋರು ಯಾರಯ್ಯ, ಬಾಳು ಎಂಬವ ಘಟ ಬಿಡಿಸೋದು ಹೇಗಯ್ಯ, ಧರ್ಮ ಕರ್ಮ ಸೇರಿ ಈ ಜನ್ಮ ಬಂತಯ್ಯ. ಶಕ್ತಿ ಹಾರೋ ಹದ್ದಿಗೆ ಅದಿಲ್ಲೇ ಹಾರಾಡ್ತಿದ್ರು, ಅದರ ಕಣ್ ಮಾತ್ರ ಅದರ ಮರಿ ಮೇಲೇನೆ. ಜೀವನದಲ್ಲಿ ನಾನು ಬೆಳೆದಷ್ಟು ಶತ್ರುಗಳು ಬೆಳೆದ್ರು, ಆದರೆ ಅವರೆಲ್ಲರೂ ಕಣ್ಣು ನನ್ನ ಪ್ರಾಣದ ಮೇಲೆ. ಆದರೆ ನನ್ನ ಪ್ರಾಣ ನನ್ನ ಮಗಳಮ್ಮ ನನ್ನ ಮಗಳು. ಇವಳಿಲ್ಲ ಅಂದರೆ ನಾನು ಬದುಕಲ್ಲಮ್ಮ ಬದುಕಲ್ಲ. ಇವತ್ತು ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು. ನನ್ನ ಮನೇಲಿ ನನ್ನ ಕಣ್ಣು ಮುಂದೆ ಧೈರ್ಯಲಕ್ಷ್ಮಿನೇ ಕೂತಿದ್ದಾಳೆ ಅನ್ನುವಷ್ಟು ಮೊಂಡ ಧೈರ್ಯ ಹೊಡ್ತಾ ಇದೆ. ಜೀವನದಲ್ಲಿ ನನಗೊಬ್ಬ ಮಗ ಹುಟ್ಟಿ ಇಂಥ ಕೆಲಸ ಮಾಡಿದಾಗ ಎಷ್ಟು ಖುಷಿ ಪಡ್ತಿದ್ದನೋ ಅದಕ್ಕಿಂತ 10ರಷ್ಟು ಖುಷಿ ಆಗ್ತಿದೆ. ಶಕ್ತಿ ಇನ್ ಮುಂದೆ ನನ್ನ ಮಗಳು ಬದುಕು, ಉಸಿರು, ನಗು ಇದೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು. ಒಂದು ವೇಳೆ ನನ್ನ ಕಣ್ಣಲ್ಲಿ ನೀರು ಬಂದರೋ ನನ್ನ ಮಗಳು ಕಣ್ಣಲ್ಲಿ ನೀರು ಬರಬಾರ್ದು.
ಬರಬಾರ್ದು. ಅಯ್ಯೋ, ತೊಟ್ಟಿಲ್ ಬಿದ್ದ ಕಸುತ್ತರಾಗೋಯ್ತಲ್ಲ ನನ್ನ ಬಾಳು. ಈ ರೋಲ್ಡ್ಗಳು ನನ್ನ ಮಗನಿಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ಟು ಅದು ಕಸಲೂ ಇಲ್ಲದೆ ಬಡ್ಡಿನೂ ಇಲ್ಲದೆ ಇವನು ಕೊಡ್ಸೋ ಪುಟ್ಕೋಸಿ 90ಗೆ ನಾಯ್ದರ ಕಾಯಂಗಾಗೋಯ್ತಲ್ಲ ನನ್ನ ಬಾಳು. ಲೇ ದೀನಾ, ನಿನ್ ಜೋಬಲ್ಲಿ ದುಡ್ಡೈತೆ, ಎದುರುಗಡೆ ಗುಂಡಂಗಡಿ ಐತೆ, ಆಯ್ತೆ, ಕುಡಿಯೋಕೆ ನಿನ್ ಜೊತೆ ನಾನಿದ್ದೀನಿ. ವೇಸ್ಟ್ ಆಗಿದೆ, ಇನ್ನೂ ಯಾಕೋ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನನ್ನ ಹೆಸರೇನು? ದೀನಾ. ಥ್ರಿಲ್ ದೀನಾ, ಥ್ರಿಲ್ ದೀನಾ. ಲೇಯ್, ಈಗ ಟೈಮ್ ಎಷ್ಟು ಗೊತ್ತಿಲ್ಲ? 10:55. ಇನ್ನು 5 ನಿಮಿಷ ಆದ್ಮೇಲೆ ಏನಾಗುತ್ತೆ ಗೊತ್ತಾ? ಅವನು ಬಾಗ್ಲ ಹಾಕೊಂಡು ಅವ್ನ ಮನೆಗೆ ಹೋಯ್ತಾನೆ, ಅವನಿಂದ ನಾವು ನಮ್ಮ ಮನೆಗೆ ಹೋಯ್ತೇವೆ. ಅಲ್ಲೇ ಇರೋದಕ್ಕ ಥ್ರಿಲ್ಲಿಂಗ್ ಪಾಯಿಂಟ್. ಇದ್ರಲ್ಲಿ ಏನಾಯ್ತು ಥ್ರಿಲ್ ಪಾಯಿಂಟ್? 11 ಗಂಟೆಗೆ ಇನ್ನು 4.5 ನಿಮಿಷ ಇದೆ, ಹೇಳ್ತೀನಿ ಕೇಳಲೆ. ಈಗ ನಮ್ಮ ಮನೆ ಮುಂದೆ ಮಾವಿನಕಾಯಿ ಮಾರ್ಕೊಂಡ್ ಬರ್ತಾರೆ. 2 ರೂಪಾಯಿ ಕೊಟ್ಟು ಮಾವಿನಕಾಯಿ ತಗೊಂಡು ತಿನ್ಬಿಟ್ರೆ ಏನಿರುತ್ತ ಥ್ರಿಲ್ಲಿಂಗ್? ಲೇ, ಅದೇ ಎದುರುಗಡೆ ಮನೆಯಲ್ಲಿರೋ ಮಾವಿನಕಾಯಿ ಮರಕ್ಕೆ ನುಗ್ಗಿ ಕಲ್ಲು ಹೊಡೆದು ಕಣ್ಣು ತಪ್ಸಿ ಟೈ ಹೊಡೆದು ಕಿತ್ಕೊಂಡ್ಬಂದು ತಿಂತೀವಲ್ಲ, ಅದ್ರಲ್ಲಿ ಇರೋದ ಕಣಲೇ ಥ್ರಿಲ್ಲಿಂಗ್. ಆ ಥ್ರಿಲ್ಲಿಂಗ್ ಅರ್ಥ ಆಗಲಿಲ್ಲ ನನ್ನ ಆಂಗಲಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ, ನಿನ್ನ ಆಂಗಲಲ್ಲಿ ಹೇಳ್ತೀನಿ ಕೇಳು. ಈಗ ನಿನಗೆ ಮದುವೆಯಾಗಿ ಒಂದು ಹೆಂಡತಿ ಇದ್ದಾಳೆ ಅಂತ, ಪಕ್ಕದ ಮನೆಯವನಿಗೆ ಮದುವೆಯಾಗಿ ಒಂದು ಹೆಂಡತಿ ಇದ್ದಾಳೆ ಅಂತ, ನೀನು ಫುಲ್ಲು ಪೋಚ್ಕೊಂಡು ಟೈಟ್ ಆಗಿ ಮಲಗಿರೋ ಟೈಮಲ್ಲಿ, ಅವನ ಹೆಂಡತಿ ಆಯಾಸವಾಗಿ ಮಲಗಿರೋ ಟೈಮಲ್ಲಿ, ಅವನು ನಿಮ್ಮ ಮನೆ ಹತ್ರ ಬಂದು ಗೋಡೆ ಹಾರಿ ನಿನ್ನ ಮಲಗಿರೋದನ್ನ ನೋಡಿ ನಿನ್ನ ಪಕ್ಕಕ್ಕೆ ಅರ್ಥ ಆಯ್ತೇನಲ್ಲೇ ಗುಗ್ಗು. ಈಗ ಟೈಮ್ ಎಷ್ಟು? 10:59. ಇನ್ನು ಒಂದೇ 1 ನಿಮಿಷ ಉಳಿದಿದೆ. ಕರೆಕ್ಟ್ ಆಗಿ ಅವನು ಬಾಗ್ಲಕ್ಕ ಟೈಮಲ್ಲಿ ಈ ರೋಡಲ್ಲಿ ಓಡಾಡೋ ಬಸ್ಸು ಕಾರು ಆಟೋ ರಿಕ್ಷಾ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಅವನು ಕರೆಕ್ಟ್ ಆಗಿ ಶಟರ್ ಇಳಿಯೋ ಟೈಮಲ್ಲಿ ಕೈನ ಒಳಗೆ ನುಗ್ಗಿ ತರಚಿಕೊಂಡು ಒಂದು ಕ್ವಾರ್ಟರ್ ತಗೊಂಬಂದು ಓಪನ್ ಮಾಡಿ ಇಬ್ಬರು 90-90 ಹೊಡೆದಾಗ ಫುಲ್ಲು ಬಾಟ್ಲು ಹೊಡೆದಷ್ಟು ಕಿಕ್ಕಿ ಕಣಲೇ. ಅದ್ರಲ್ಲಿರೋದ ನನ್ನ ಮಗನೇ ಥ್ರಿಲ್ಲಿಂಗ್. ಈ ಟೈಮಲ್ಲಿ ಈ ಊರಲ್ಲಿ ಈ ರೋಡಲ್ಲಿ ಅಂತ ಟ್ರಾಫಿಕ್. ಒನ್ ಮಿನಿಟ್ ಟೈಮ್ ಆಗೋತ್ತಲ್ಲೋ ಅದ್ರೋ, ಯಾಕೋ ದುಡ್ಡು ಸಾಕ? ಈ ದುಡ್ಡನ್ನೆಲ್ಲ ನೀನ್ ಆಯ್ಕೊಂಡು ಹೋಗಿ ಆಮೇಲೆ ಹೋಗಿ ತಗೋತಿಯಲ್ಲ, ಅದು ಥ್ರಿಲ್. ಅಯ್ಯೋ ಹಾವಾ ಅಮ್ಮ, ಬೇಡಮ್ಮ. ಯಾಕೆ ಬೇಡ? ಹೊಟ್ಟೆ ತುಂಬಿದೆ ಅಮ್ಮ. ಏನ್ ತಿಂದಿದ್ಯಾ ಹೊಟ್ಟೆ ತುಂಬಕ? ಆನು ಅಮ್ಮ, ಬೇಡಮ್ಮ. ಒಂದೊತ್ತು ಸ್ವಾತಿ, ಈ ಊಟ ಬೇಡ ಅನ್ನೋದು, ಅಲ್ಲೇನೋ ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು. ಚೆನ್ನಾಗಿದೆ ಹಾಳು, ಕ್ಯಾಂಟೀನ್ ರೆಡಿ ಆಗಿದ್ದಾರೆ ಯಮಧೂತರು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇವ್ರ ಜೊತೆ ಸಾಯ್ತಾ ಇರ್ಬೇಕು. ಅಪ್ಪ ಇಲ್ಲೇ ಇದಾರೆ ಕಣೇ, ಅವ್ರು ಗೊತ್ತಾಗ್ಲಿ ಅಂತಾನೆ ಹೇಳ್ತಿರೋದು. ನಿನ್ಗೆ ವಯಸ್ಸಿನ ಜೊತೆಲಿ ಮಾತು ಜಾಸ್ತಿ ಆಗ್ತಿದೆ, ಹೊತ್ತಾಯ್ತು, ನಡಿ ನಡಿ ಕಾಲೇಜ್ಗೆ. ಇನ್ನು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಡ್ಯಾಡಿ, ಹೌದು ನೀನ್ ಕೇಳಿದ ನಿಜ, ಆದ್ರೆ ನಾನು ಹೇಳುದು ನಿನ್ಗಲ್ಲಮ್ಮ, ನಿನ್ ಬಾಡಿ ಗಾರ್ಡ್ಸ್ಗೆ. ಹೇಯ್, ಇವತ್ತಿಂದ ನೀವು ನಿಮ್ ನಿಮ್ಮ ಹಳೆ ಕೆಲಸಗಳನ್ನ ನೋಡ್ಕೊಳ್ರಿ ಸ್ವಾತಿ. ಇನ್ಮೇಲೆ ನಿನ್ ಜೊತೆ ಶಕ್ತಿ ಇರ್ತಾಳೆ. ಶಕ್ತಿ ಇನ್ ಮುಂದೆ ಸ್ವಾತಿ ಇಲ್ಲೇ ಹೋದ್ರು ಅವಳ ಜೊತೆ ನೀನೇ ಇರಬೇಕು. ಹೋಗು. ಶಕ್ತಿ, ನಿನ್ ಮೇಲೆ ನೀನೇ ಡ್ರೈವ್ ಮಾಡ್ಬೇಕು. ಅರೆ ಏನಾಯ್ತು ಶಕ್ತಿ? ಕಾರ್ ಸ್ವಾತಿ, ಶಕ್ತಿ ಕಾರ್ ಹೊಡೆಸಕ ಬರಲ್ಲಮ್ಮ, ನೀನೇ ಹೊಡೆದ್ಕೊಂಡು ಹೋಗು. ಜಾರಿ ರಿಯಲಿ ಜಾರಿ ಹೋಗಮ್ಮ. ಸೋ ಸ್ವೀಟ್ ಆಫ್ ಯು. ವಿಜಯ ಆಗಿರಮ್ಮ. ಬೈ ಮಾ. ಬೈ ಡ್ಯಾಡ್. ಬೈ.